ನರಿಕನ ಗ್ರಾಮದಲ್ಲಿ ರೈತರು ಹಿಂದಿನಿಂದಲೂ ಹೈನುಗಾರಿಕೆಯ ಬಗ್ಗೆ ಒಲವನ್ನು ಹೊಂದಿದ್ದು ಅತಿ ಹೆಚ್ಚು ದನಗಳನ್ನು ಸಾಕುತ್ತಿದ್ದಾರೆ ಆದರೆ ಗೋವುಗಳಿಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಸ್ವತಃ ದನದ ಮಾಲೀಕರೇ ಪಶು ವೈದ್ಯರ ಬಳಿಗೆ ಹೋದರೂ ಚಿಕಿತ್ಸೆಗೆ ಬರುತ್ತಿಲ್ಲ ವೈದ್ಯರು ಈ ರೀತಿ ವರ್ತಿಸಿದ್ರೆ ಹೈನುಗಾರಿಕೆ ಹೇಗೆ ಅಭಿವೃದ್ಧಿ ಸಾಧ್ಯ ಎಂದು ನರಿಂಗನ ಗ್ರಾಮಸ್ಥರೊಬ್ಬರು ನರಿಂಗನ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ದ್ವಿತೀಯ ಹಂತದ ಗ್ರಾಮಸಭೆಯಲ್ಲಿ ವೈದ್ಯರನ್ನ ನೇರವಾಗಿ ಆರೋಪಿಸಿದ್ರು ದನದ ಕಂಡೀಷನ್ ಕ್ರಿಟಿಕಲ್ ಆಗಿದ್ರೆ ನೀವು ಭೇಟಿ ನೀಡಿ ಚಿಕಿತ್ಸೆ ಕೊಡಿಸಲೇಬೇಕಿತ್ತು ಎಂದು ಮೋರ್ಲಾ ಇಸ್ಮಾಯಿಲ್ ತ್ವನಿಗೂಡಿಸಿದ್ರು ಮಾಣಿಕೇಂದ್ರ ಸೇರಿದಂತೆ ಮೂರು ಕೇಂದ್ರದಲ್ಲಿ ನನ್ನ ಕಾರ್ಯಕ್ಷೇತ್ರವಿದ್ದು ಮುಡಿಪು ಸೇರಿದಂತೆ ಮೂರು ಕ್ಷೇತ್ರದಲ್ಲಿ ಎಲ್ಲಾ ಮನೆಗೆ ಭೇಟಿ ನೀಡಲು ಸಾಧ್ಯವಿಲ್ಲ ಪಶು ವೈದ್ಯಕೀಯ ಸೇವೆಗೆ ಸಿಬ್ಬಂದಿ ಕೊರತೆಯಿಂದ ಚಿಕಿತ್ಸೆ ತಕ್ಷಣಕ್ಕೆ ಸಿಗುತ್ತಿಲ್ಲ ಎಂಬುದು ಸರಿ ಹಾಗಾಗಿ ಇಲಾಖೆಗೆ ಪತ್ರ ಬರೆಯಿರಿ ಎಂದು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಲಿಖಿತ್ ರಾಜ್ ಉತ್ತರಿಸಿದರು ನರಿಂಗನದಲ್ಲಿ 10 ಅಂಗನವಾಡಿ ಕೇಂದ್ರಗಳಿದ್ದು ಒಂದು ಅಂಗನವಾಡಿ ಕೇಂದ್ರಕ್ಕೆ ಸ್ವಂತ ಕಟ್ಟಡವಿಲ್ಲ ಅದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ ಎಂದು ಅಂಗನವಾಡಿ ಮೇಲ್ವಿಚಾರಕಿ ಹೇಳಿದರು ಕೃಷಿ ಇಲಾಖೆಯಿಂದ ನರಿಂಗನ ಗ್ರಾಮದಲ್ಲಿ ಆಪ್ ಯಾಕೆ ಸ್ಪಂದಿಸುತ್ತಿಲ್ಲ ಆ ಕಾರ್ಯ ಯಾಕೆ ನಡೆಯುತ್ತಿಲ್ಲ ಎಂದು ಜಗದೀಶ್ ಶೆಟ್ಟಿ ಮೋರ್ಲಾ ಪ್ರಶ್ನಿಸಿದರು ಕೊನಡು ಪಶು ವೈದ್ಯಾಧಿಕಾರಿ ಡಾಕ್ಟರ್ ನಿಖಿಲ್ ರಾಜ್ ನರಿಂಗನ ಗ್ರಾಮ ಆಡಳಿತಾಧಿಕಾರಿ ನಿಂಗಪ್ಪ ಬಿಸಿ ರೋಡ್ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸೀನಿಯರ್ ಕೌನ್ಸಿಲರ್ ಅನುಶಾಯಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಶೋಭಾಯಂ ಇಂದಿರಾ ಇಂಜಿನಿಯರ್ ರವೀಂದ್ರ ಟಿ ಸೇರಿದಂತೆ ಅಧಿಕಾರಿಗಳು ಇಲಾಖಾವಾರು ಮಾಹಿತಿಯನ್ನು ನೀಡಿದರು